ಎಲ್ಲರ ಪ್ರೀತಿ ಪಾತ್ರಕ್ಕೆ ಒಳಗಾದಂತ ನನಗೆ ವಿಶೇಷವಾಗಿ ಅತ್ಯಂತ ಆತ್ಮೀಯರಾಗಿರುವಂತಹ ಕನ್ನಡ ಚಿತ್ರರಂಗದ ಒಬ್ಬ ಉತ್ತಮ ಕಲಾವಿದ ಇವತ್ತು ನಿಧನಕ್ಕೆ ಒಳಗಾಗಿರ್ತಕ್ಕಂಥದ್ದೇನಿದೆ. ಹಲವಾರು ಬಾರಿ ಅತ್ಯಂತ ಕ್ಲಿಷ್ಟಕರವಾದಂಥ ಪರಿಸ್ಥಿತಿನಲ್ಲಿ ಜೀವವನ್ನು ಉಳಿಸ್ಕೊಳ್ತಕ್ಕಂಥದ್ರಲ್ಲಿ ಅವರ ಜೀವನದಲ್ಲಿ ಯಶಸ್ಸನ್ನೇನು ಕಂಡಿದ್ರು ಇವತ್ತು ಅಂತಿಮವಾಗಿ ನನಗೆ ಬೆಳಗ್ಗೆಯಿಂದ ಕೆಟ್ಟ ದಿನ ಇದರಲ್ಲಿ ವೈಯಕ್ತಿಕವಾಗಿ ದಯವಿಟ್ಟು ಅವರ ಅಭಿಮಾನಿಗಳಿಗೆ ಮನವಿ ಮಾಡ್ತೇನೆ. ತಾವೆಲ್ಲರೂ ಇವತ್ತು ನಿಮ್ಮ ನೋವೇನಿದೆ, ಅಭಿಮಾನಿಗಳ ನೋವೇನಿದೆ ನಾನು ಅರ್ಥ ಮಾಡ್ಕೋಬಲ್ಲೆ. ಬೆಳಗ್ಗೆ ನಾಳೆ 7:30-8 ಗಂಟೆಗೆ ಕಂಠೀರವ ಸ್ಟೇಡಿಯಂನಲ್ಲಿ ಹೊರಾಂಗಣ ಕಂಠೀರವ ಸ್ಟೇಡಿಯಂನಲ್ಲಿ ದರ್ಶನಕ್ಕೆ ಇಡ್ತೇವೆ. ದಯವಿಟ್ಟು ತಾವೆಲ್ಲರೂ ಸಹಕರಿಸಬೇಕು ಅಂತ ಮನವಿ ಮಾಡ್ತೇನೆ. ಇವತ್ತು ನೀವೆಲ್ಲ ಅಂಬರೀಷ್ ಅವರನ್ನು ಅತ್ಯಂತ ಅಭಿಮಾನದಿಂದ ಅವರ ಒಂದು ಯಶಸ್ಸಿಗೆ ಕಾರಣಕರ್ತರೇನಿದ್ದೀರಿ ಅವರ ಅಭಿಮಾನಿಗಳು, ದಯವಿಟ್ಟು ಅವರ ಈ ಒಂದು ನಮ್ಮನ್ನು ಅಗಲ್ತಕ್ಕಂಥದ್ದೇನಿದೆ ದೇವರು ನಮ್ಮಿಂದ ದೂರ ಇವತ್ತು ಕರೆಯತಕ್ಕಂಥ ನಿಟ್ಟಿನಲ್ಲಿ ಆ ದೇವರ ಒಂದು ಕರುಣೆಯನ್ನು ನಾವೇನು ಕಳ್ಕೊಂಡಿದ್ದೇವೆ. ದಯವಿಟ್ಟು ನಾನು ಎಲ್ಲ ಅಭಿಮಾನಿಗಳಿಗೆ ಪ್ರತಿಯೊಬ್ಬರಿಗೂ ಅವರ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡ್ತೀವಿ. ಸಾರ್ವಜನಿಕವಾಗಿ ತಾವು ಸಹಕಾರವನ್ನು ಕೊಡಬೇಕು ಅನ್ನೋದನ್ನು ನಾನು ಎಲ್ಲ ಅಭಿಮಾನಿಗಳಿಗೆ ಮನವಿ ಮಾಡ್ತೇನೆ. ಇಂಥ ಸಂದರ್ಭದಲ್ಲಿ ತಾವುಗಳು ತಮಗಿರ್ತಕ್ಕಂಥ ದುಃಖವನ್ನು ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಅವರ ಒಂದು ಕೊನೆಯ ಒಂದು ಅಂತ್ಯಕ್ರಿಯೆಯನ್ನು ಮಾಡಬೇಕಾದರೆ ತಮ್ಮೆಲ್ಲರ ಸಹಕಾರ ಮುಖ್ಯ. ನೀವೆಲ್ಲರೂ ಅವರ ಅಭಿಮಾನಿ ಪ್ರೀತಿ ಪಾತ್ರಕ್ಕೆ ಒಳಗಾಗಿರ್ತಕ್ಕಂಥದ್ದೇನಿದೆ ನಿಮ್ಮ ಅಭಿಮಾನ ಅವರ ಒಂದು ಕೊನೆಯ ನಮ್ಮನ್ನು ಅಗಲ್ತಕ್ಕಂಥ ಒಂದು ಸಂದರ್ಭದಲ್ಲಿ ತಾವೆಲ್ಲರೂ ಅವರ ಆತ್ಮಕ್ಕೆ ಶಾಂತಿಯನ್ನು ಶಾಂತಿಯುತವಾಗಿ ತಾವೆಲ್ಲರೂ ಪ್ರಾರ್ಥಿಸಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ದಯವಿಟ್ಟು ನಿಮ್ಮೆಲ್ಲರ ಸಹಕಾರ ಇವತ್ತು ಅತ್ಯಂತ ಅವಶ್ಯಕ. ಎಲ್ಲ ಸಾರ್ವಜನಿಕರಿಗೆ ಮನವಿ ಮಾಡ್ತೀನಿ, ಸಾರ್ವಜನಿಕರಿಗೂ ಅನಾನುಕೂಲಗಳಾಗದೇ ಇರತಕ್ಕಂಥ ರೀತಿಯಲ್ಲಿ ಅಂಬರೀಷ್ ಅವರ ಅಭಿಮಾನಿಗಳು ಶಾಂತಿಯುತವಾಗಿ ಅವರ ಅಂತಿಮ ದರ್ಶನವನ್ನು ಪಡೆಯಬೇಕಾಗ್ತದೆ. ದಯವಿಟ್ಟು ಸಹಕರಿಸಿ ನಾಳೆ ತಾವೆಲ್ಲರೂ ಕಂಠೀರವ ಸ್ಟೇಡಿಯಮ್ಗೆ 8 ಗಂಟೆಯಿಂದ ದರ್ಶನಕ್ಕೇನು ಇಡ್ತೀವಿ ಅವರ ಎಲ್ಲ ಕುಟುಂಬ ವರ್ಗದವರ ಒಂದು ಅವರ ಒಂದು ಕ್ರಿಯೆಯಲ್ಲಿ ಅಂತಿಮ ಕ್ರಿಯೆಯಲ್ಲಿ ಪಾಲ್ಗೊಳ್ತಕ್ಕಂಥದ್ದೇನಿದೆ ಅದೆಲ್ಲ ಕಾರ್ಯ ಮುಗಿದ ನಂತರ ಸಾರ್ವಜನಿಕರ ದರ್ಶನಕ್ಕೆ ಅವರ ಒಂದು ಪಾರ್ಥಿವ ಶರೀರವನ್ನು ಏನು ಕಂಠೀರವ ಸ್ಟೇಡಿಯಂನಲ್ಲಿ ಇಡ್ತಕ್ಕಂಥದ್ದಿದೆ ಅಲ್ಲಿ ತಾವು ಬಂದು ಅವರ ದರ್ಶನವನ್ನು ಪಡೆಯಿರಿ ಅಂತ ಹೇಳಿ ಕೈ ಜೋಡಿಸಿ ನಾನು ಎಲ್ರಿಗೂ ಮನವಿ ಮಾಡ್ತೇನೆ. ಇಲ್ಲ ಮಂಡ್ಯಗೆ ನಾನು ಮಂಡ್ಯದಿಂದ ವಿಶೇಷವಾದಂಥ ಬಸ್ಗಳನ್ನು ಏರ್ಪಾಡು ಮಾಡಿ ಅವರ ಅಭಿಮಾನಿಗಳು ಇಲ್ಲೇ ಬೆಂಗಳೂರಿನಲ್ಲೇ ಬಂದು ಅವರ ಅಂತಿಮ ದರ್ಶನವನ್ನು ಪಡೆಯತಕ್ಕಂಥ ಮನವಿ ಮಾಡ್ತಾ ಇದ್ದೇನೆ. ಇವತ್ತು ಅಂಬರೀಷ್ ಅವರ ಪುತ್ರ ನನ್ನ ಮಗ ಇದ್ದಾಗೇನು ಇವತ್ತು ಅಭಿಯ ಮನಸ್ಸಿನಲ್ಲಿರ್ತಕ್ಕಂಥದ್ದು ಮಂಡ್ಯ ಜಿಲ್ಲೆಯ ಜನತೆ ವಿಶೇಷವಾಗಿ ಅವರನ್ನು ಬೆಳೆಸಿರ್ತಕ್ಕಂಥದ್ರಲ್ಲಿ ಹೆಚ್ಚಿನ ಒಂದು ಒಲವೆಯನ್ನು ತೋರಿಸಿದ್ದಾರೆ. ಮಂಡ್ಯ ಜಿಲ್ಲೆಗೆ ಅವರಿಗೆ ಇರತಕ್ಕಂಥ ಒಂದು ಅಭಿಮಾನ ಏನಿದೆ ಕೊನೆಯ ಹಂತದಲ್ಲಿ ಅವರ ಪಾರ್ಥಿವ ಶರೀರವನ್ನು ಮಂಡ್ಯಗೆ ತೆಗೆದುಕೊಂಡು ಹೋಗಬೇಕು, ಜನತೆಗೆ ಒಂದು ದರ್ಶನಕ್ಕೆ ಅಲ್ಲಿ ಇಡಬೇಕು ಅಂತಕ್ಕಂಥದ್ದು ಅಭಿಯ ಒಂದು ಭಾವನೆ ಏನಿದೆ. ಇವತ್ತು ನಾವು ಮತ್ತೆ ಅಲ್ಲಿಗೆ ಹೋಗಿ ಪುನಃ ಬೆಂಗಳೂರಿಗೆ ವಾಪಸ್ಸು ತಂದು ಅಂತ್ಯಕ್ರಿಯೆ ಮಾಡ್ತಕ್ಕಂಥದ್ದು ಸ್ವಲ್ಪ ಅನಾನುಕೂಲಗಳಿರ್ತಕ್ಕಂಥ ದೃಷ್ಟಿಯಿಂದ ವಿಶೇಷವಾಗಿ ಬಸ್ಗಳನ್ನು ಮಂಡ್ಯದಿಂದ ಮೈಸೂರು ಭಾಗದಿಂದ ಬರ್ತಕ್ಕಂಥದ್ದಕ್ಕೆ ಈಗಾಗಲೇ KSRTCಯ ಒಂದು ಬಸ್ಗಳ ವ್ಯವಸ್ಥೆಯನ್ನು ಈಗಾಗಲೇ ಮಾಡಿದ್ದೇವೆ. ದಯವಿಟ್ಟು ಇಲ್ಲೇ ಬಂದು
ಅಂತಿಮ ದರ್ಶನವನ್ನು ಪಡೀರಿ. ದಯವಿಟ್ಟು ಯಾವುದೇ ಕಾರಣಕ್ಕೂ ಇವತ್ತು ತಾವುಗಳು ನಮಗೆ ಸಹಕಾರ ಕೊಡಬೇಕು. ಆ ದೃಷ್ಟಿಯಿಂದ ಇಲ್ಲಿ ಅವರ ಒಂದು ನಾಡಿಗೆ ಸಲ್ಲಿಸಿರ್ತಕ್ಕಂಥ ಸೇವೆ ಚಿತ್ರರಂಗ ಮತ್ತು ರಾಜಕೀಯ ರಂಗದಲ್ಲಿ, ಅದರ ಹಿನ್ನೆಲೆಯಲ್ಲಿ ವಿಶೇಷವಾದಂಥ ಸ್ಮಾರಕವನ್ನು ಇವತ್ತು ನಾವು ಅವರ ಹೆಸರಿನಲ್ಲಿ ನಾವು ಏನು ಸ್ಥಾಪನೆ ಮಾಡಬೇಕಾಗಿದೆ. ಆ ದೃಷ್ಟಿಯಿಂದ ಅವರ ಅಂತ್ಯಕ್ರಿಯೆಯನ್ನು ಬೆಂಗಳೂರಿನಲ್ಲೇ ಮಾಡಬೇಕು ಅಂತಕ್ಕಂಥದ್ದು ಅವರ ಕುಟುಂಬ ವರ್ಗದವರ ನಿರ್ಣಯ ಆಗಿದೆ. ಮೂರು ದಿನಗಳ ಕಾಲ ಅವರ ಒಂದು ನಿಧನ ಏನಿದೆ, ರಾಜ್ಯ ಸರ್ಕಾರ ಮೂರು ದಿನಗಳ ಕಾಲ ಶೋಕಾಚರಣೆಯನ್ನು ಘೋಷಣೆ ಮಾಡಿದ್ದೇವೆ. ಸರ್ಕಾರದ ಎಲ್ಲ ಸರ್ಕಾರದ ಸರ್ಕಾರಿ ಗೌರವವನ್ನು ಸಲ್ಲಿಸ್ತಕ್ಕಂಥದ್ದಕ್ಕೆ ಈಗಾಗಲೇ ಆದೇಶ ಮಾಡಿದ್ದೇವೆ.